ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 16 ನೂತನ ಸೃಷ್ಟಿಯ ಪ್ರಸ್ತುತ ಪಾರಂಪರ್ಯ ಬಾಧ್ಯತೆಗಳು ಪುಟ 369. ಡಿಪಾರ್ಟ್ ಎಂಬ ಪದದ ಅರ್ಥವನ್ನು ಪೌಲನಾಗಲಿ ಲೂಕನಾಗಲಿ ತಮ್ಮ ಬರಹಗಳಲ್ಲಿ ಇತರ ಪದಗಳನ್ನು ಉಪಯೋಗಿಸಿರುವುದು ಇಲ್ಲಿ ಗಮನಾರ್ಹ. ಲೂಕನು ಅಪೋಸ್ತಲನು ಹೇಳಿದ್ದನ್ನು ಬರಕೊಳ್ಳುವ ಉಕ್ತ ಲೇಖಕನಾಗಿದ್ದನು. ಆತನೊಂದಿಗೆ ಪ್ರಯಾಣ ಮಾಡುವವನೂ ಆಗಿದ್ದನು ಮತ್ತು ಆತನು ಅರ್ಥ ಮಾಡುವ ರೀತಿಯಲ್ಲಿಯೇ ಪದಗಳನ್ನು ಬಳಸುತ್ತಿದ್ದನು ಎಂಬುದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಳಬೇಕು. ಆದರೆ ಯಾರಾದರೂ ಇನ್ನೂ ರಿಟರ್ನ್ ಎಂಬ ಪದಕ್ಕೆ ಬದಲಾಗಿ ಡಿಪಾರ್ಟ್ ಎಂಬುವುದೇ ಸರಿಯೆಂದು ವಾದ ಮಾಡುವವರಾದರೆ ನಾವು ಅವರಿಗೆ ಈ ರೀತಿಯಾಗಿ ಹೇಳುವವರಾಗಿದ್ದೇವೆ. ಪೌಲನು ತಾನು ಪರಲೋಕಕ್ಕೆ ಅಥವಾ ಬೇರೆಡೆಗೆ ನಿರ್ಗಮಿಸಿ ಕೂಡಲೇ ಕರ್ತನ ಸಂಗಡ ಇರುವಂತೆ ಕರ್ತನ ಎರಡನೆಯ ಬರೋಣವು ಸದ್ಯದಲ್ಲಿಯೇ ನೆರವೇರಲಿಕ್ಕಿಲ್ಲ ಎಂದು ತನ್ನ ಜ್ಞಾನದಿಂದ ತಿಳಿದಿದ್ದನು ಎಂಬುವುದು ನಿಸ್ಸಂದೇಹ. ಇಂತಹ ಬಯಕೆಯು ದೇವರ ಯೋಜನೆಗೆ ಸಾಮರಸ್ಯವಾಗಿರುವುದಿಲ್ಲವೆಂತಲೂ ಆತನು ತಿಳಿದಿದ್ದನು. ಆದುದರಿಂದ ಅದು ತನ್ನ ಶ್ರದ್ಧಾಪೂರ್ವಕವಾದ ಬಯಕೆಯಾಗಿದ್ದರೂ ಅದು ಸಾಧ್ಯವಾಗಬಹುದಾದ ಒಂದು ಸಂಗತಿಯಾಗಿ ಪರಿಗಣಿಸಲ್ಪಡಲಿಲ್ಲ. ಆತನು ಇನ್ನೂ ಸಹ ಜೀವಿಸಿ ಶ್ರಮೆಯೊಡನೆ ಸಭೆಗೆ ಸೇವೆ ಮಾಡುವುದು ಅಥವಾ ತನ್ನ ಕಠಿಣ ಕೆಲಸಗಳಿಂದ ಮುಕ್ತಿ ಹೊಂದುವಂತೆ ಮರಣವನ್ನಪ್ಪುವುದು ಈ ಎರಡೂ ಸಾಧ್ಯವಾಗುವ ಸಂಗತಿಗಳ ಬಗ್ಗೆ ನೇರವಾಗಿ ತೀರ್ಪು ಮಾಡದೆ ಬಿಡಲ್ಪಟ್ಟಿದ್ದಾನೆ. ಮಹಾದೇವರ ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುವವನಾಗಿ ತೀತ 2:13 ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಫಿಲಿಪ್ಪಿ 3:21 ತಿಳಿಸಿರುವಂತೆ ಮಾಡುವುದನ್ನು ನಾವು ಕಾಯುತ್ತಿರುತ್ತಾನೆ. ಭೂಮಿಯ ಮೇಲಿರುವ ನಮ್ಮ ಮನೆ ಮತ್ತು ಪರಲೋಕದಿಂದ ದೊರಕುವ ನಮ್ಮ ನಿವಾಸ. 2 ಕೊರಿಂಥ 5:10 ಅವರ್ ಅರ್ಥ್ಲಿ ಹೌಸ್ ಅಂಡ್ ಅವರ್ ಹೌಸ್ ಫ್ರಮ್ ಹೆವನ್. ಅಪೋಸ್ತಲನ್ನು ಸ್ವಾಭಾವಿಕ ಮನುಷ್ಯರನ್ನು ಒಳಗೊಳ್ಳದೆ ನೂತನ ಸೃಷ್ಟಿಯವರಿಗೆ ಅವರ ಪರಿಸ್ಥಿತಿಯ ಬಗ್ಗೆ ಬರೆಯುವವನಾಗಿದ್ದಾನೆ. ಆತನು ನೂತನ ಮನಸ್ಸನ್ನು ನೂತನ ಸೃಷ್ಟಿಯನ್ನಾಗಿಯೂ ಪುರಾತನವಾದ ದೇಹವನ್ನು ಗುಡಾರವನ್ನಾಗಿಯೂ ಗ್ರಹಿಸುತ್ತಾನೆ. ಅವು ಸಾಕಷ್ಟು ಅತೃಪ್ತವಾಗಿದ್ದಾಗ್ಯೂ ಏನೂ ಇಲ್ಲದವುಗಳಿಗಿಂತಲೂ ಉತ್ತಮವಾದುವುದಾಗಿದೆ. ನೂತನ ಸೃಷ್ಟಿಯು ಅದರಲ್ಲಿ ಮನೆಯಲ್ಲಿದ್ದಂತೆ ಸಮರ್ಪಕತೆಯನ್ನು ಅನುಭವಿಸುವುದಿಲ್ಲ. ಆದರೆ ಸಮರ್ಪಕವಾದ ದೇಹವು ಪುನರುತ್ಥಾನದಲ್ಲಿ ಅವರದಾಗುವಂತೆ ಪ್ರಾಮಾಣಿಕವಾಗಿ ಹಂಬಲಿಸುತ್ತಾರೆ. ಅದು ಅವರ ಶಾಶ್ವತವಾದ ಮನೆ ಅಥವಾ ನೂತನ ಸೃಷ್ಟಿಗಾಗಿ ದೇವರು ಸಿದ್ಧಪಡಿಸುತ್ತೇನೆಂದು ಹೇಳಿದ ಬಿಡಾರವಾಗಿದೆ. ಯೋಹಾನ 14:2 ನಾವೀಗ ತಾತ್ಕಾಲಿಕವಾಗಿ ವಾಸ ಮಾಡುವ ಮನೆಯನ್ನು ವಿಸರ್ಜಿಸಿದರೆ ನಮಗೆ ದೇವರ ಶಾಶ್ವತವಾದ ಕಟ್ಟಡವಿದೆ ಎಂದು ನಮಗೆ ತಿಳಿದದೆ ಈ ಮನೆಯು ಕೈಯಿಂದ ಕಟ್ಟಲ್ಪಟ್ಟಿದ್ದಲ್ಲ, ಮಾನವ ಶಕ್ತಿಯಿಂದ ನಿರ್ಮಿಸಿದ್ದಲ್ಲ, ಅದು ಪರಲೋಕದ್ದು ನಿರಂತರವಾದದ್ದು ಆಗಿದೆ. ಪ್ರಸ್ತುತದಲ್ಲಿರುವ ಈ ತಾತ್ಕಾಲಿಕವಾದ ವಾಸವಾಗುವ ಮನೆಯಲ್ಲಿ ನಾವು ಒಂದೆಡೆ ಈ ಲೋಕದ ಕೆಟ್ಟ ಪ್ರಭಾವದಿಂದ ಮತ್ತೊಡೆ ಪಿಶಾಚಿಯಿಂದ ಹಿಂಸಿಸಲ್ಪಟ್ಟವರಾಗಿ ಮಾತ್ರವಲ್ಲ ನಮ್ಮ ಸ್ವಂತ ದೇಹದ ಬಲಹೀನತೆಗಳಿಂದಲೂ ನರಳುವವರಾಗಿದ್ದೇವೆ. ನಾವು ಒಳ್ಳೆಯದನ್ನು ಮಾಡುವಾಗಲೂ ನಮ್ಮೊಡನೆ ಕೆಟ್ಟದ್ದು ಇರುವುದರಿಂದ ನಮ್ಮ ಒಳ್ಳೆಯ ಕೆಲಸಗಳಿಗೆ ಅಡಚಣೆಯನ್ನುಂಟು ಮಾಡುತ್ತವೆ ಮತ್ತು ನಾವು ಹಲವೊಮ್ಮೆ ಒಪ್ಪದ ಕೆಟ್ಟವುಗಳು ತಾನಾಗಿಯೇ ನಮ್ಮೊಳಗೆ ನುಗ್ಗುತ್ತವೆ. ಅವನ್ನು ನಿರಂತರವಾಗಿ ಪ್ರತಿಭಟಿಸಬೇಕಾಗುತ್ತದೆ ಮತ್ತು ಸೋಲಿಸಬೇಕಾಗುತ್ತದೆ. ಅಪೋಸ್ತಲನು ಒಂದೆಡೆ ಹೇಳಿರುವಂತೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ರೋಮ 8:23 ಸಭೆಗೆ ಬರಬೇಕಾದ ಕರ್ತನ ಮಹಿಮೆಯೇ ಅದರ ವಿಮೋಚನೆಯಾಗಿದೆ. ಆದರೆ ನಮ್ಮ ನರಳುವಿಕೆಯು ನಾವು ದೇಹವನ್ನು ಬಿಡಬೇಕೆಂಬ ಬಯಕೆಯಿಂದಲ್ಲ. ನಮಗೆ ಸುವಾರ್ಥ ಯುಗದಲ್ಲೆಲ್ಲ ಯಾವುದೇ ದೇಹವಿರಬಾರದೆಂದು ಬಯಸಿ ನಿದ್ರಿಸುವುದಲ್ಲ. ಪುನರುತ್ಥಾನದ ದಿನದ ಮುಂಜಾವಿನಲ್ಲಿ ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಲು ಕಾಯುವುದಾಗಿದೆ. ಇದುವೇ ನಮ್ಮ ನೂತನ ಸರ್ವಸಂಪೂರ್ಣವಾದ ಶಾಶ್ವತ ದೇಹವಾಗಿದೆ. ಇದುವೇ ನಮ್ಮ ಮನೆ. ನಾವೀಗ ಆಯ್ಕೆ ಮಾಡಿಕೊಳ್ಳುವುದೇನೆಂದರೆ ಪ್ರಸ್ತುತ ಜೀವಿತದಲ್ಲಿ ಚಿಕ್ಕ ಹಿಂಡಾಗಿ ಚಿಕ್ಕ ಕಿಡಿಯಾದರೂ ನಂದಿ ಹೋಗಬಾರದು. ಅದನ್ನು ನುಂಗಿಕೊಂಡು ಪರಿಪೂರ್ಣವಾದ ಜೀವಿತದ ಪರಿಪೂರ್ಣವಾದ ಪರಿಸ್ಥಿತಿಗೆ ತಕ್ಕಂತೆ ಅದನ್ನು ಹೀರಿಕೊಳ್ಳಬೇಕು. ಅದಕ್ಕಾಗಿಯೇ ನಾವು ಪಡಕೊಂಡವರಾಗಿದ್ದೇವೆ. ನಾವು ಪುನರುತ್ಥಾನದ ಜನನವನ್ನು ಪರಿಪೂರ್ಣವಾದ ದೇಹದೊಂದಿಗೆ ಪಡಕೊಳ್ಳಲು ಹಂಬಲಿಸುತ್ತೇವೆ.
ಈ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡುವ ಆತನೇ ದೇವರು. ಆತನು ಪವಿತ್ರಾತ್ಮ ಸಂಚಾರಕವಾಗಿ ಅನುಗ್ರಹಿಸಿದ್ದಾನೆ. 2 ಕೊರಿಂಥ 5:5. ನಾವು ಪುನರುತ್ಥಾನದಲ್ಲಿ ಹೊಂದಿಕೊಳ್ಳುವ ಈ ಪರಿಪೂರ್ಣವಾದ ಸ್ಥಿತಿಯು ದೇವರು ನಮಗೆ ವಾಗ್ದಾನ ಮಾಡಿರುವ ನಮ್ಮ ರಕ್ಷಣೆಯ ಭವ್ಯವಾದ ನೆರವೇರಿಕೆಯಾಗಿದೆ. ನೂತನ ಮನಸ್ಸು, ನೂತನ ಚಿತ್ತ, ಇವುಗಳು ಸತ್ಯವಚನದಿಂದ ಪಡಕೊಳ್ಳಲಾಗಿದ್ದು ಅದನ್ನು ನೂತನ ಸೃಷ್ಟಿಯ ಪ್ರಾರಂಭ ಎಂದು ಎಣಿಸಲಾಗುವುದು. ಇದು ಪ್ರಥಮ ಪುನರುತ್ಥಾನ ಸಂಭವಿಸುವಾಗ ದೈವ ಸ್ವಭಾವದಲ್ಲಿ ಪರಿಪೂರ್ಣಗೊಳಿಸಲಾಗುವುದು. ಪ್ರಸ್ತುತ ಕಾಲದಲ್ಲಿ ನಮಗೆ ದಯಪಾಲಿಸಿರುವ ಪವಿತ್ರಾತ್ಮನು ಪೂರ್ವ ಪಾವತಿಯಾಗಿದೆ ಎಂದು ಹೇಳಬೇಕೆಂದರೆ, ಒಂದು ಶ್ರದ್ಧಾಪೂರ್ವಕವಾದ ಅಥವಾ ನಾವು ನಿರೀಕ್ಷಿಸುತ್ತಿರುವ, ಪ್ರಯತ್ನಿಸುತ್ತಿರುವ, ನರಳುತ್ತಿರುವ ಮತ್ತು ಪ್ರಾರ್ಥಿಸುತ್ತಿರುವ ಭವ್ಯವಾದ ಮತ್ತು ಕೃಪಾಪೂರ್ಣವಾದ ಫಲವಾಗಿದೆ ಎಂಬುವಂಥದ್ದೇ.